ಐಪಿಎಲ್ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯತಾ ಇದ್ದು 8 ಫ್ರಾಂಚೈಸಿಗಳು 292 ಕ್ರಿಕೆಟಿಗರ ಬಿಡ್ಡಿಂಗ್ ನಡೆಯತಾ ಇದೆ 14.25 ಕೋಟಿಗೆ ಮ್ಯಾಕ್ಸ್ ವೆಲ್ ಆರ್ಸಿಬಿ ಪಾಲಾಗಿದ್ದಾರೆ 292 ಕ್ರಿಕೆಟಿಗರ 8 ಫ್ರಾಂಚೈಸಿಗಳ ಬಿಡ್ಡಿಂಗ್ ನಡೆಯತಾ ಇದ್ದು ಚೆನ್ನೈನಲ್ಲಿ ಮ್ಯಾಕ್ಸ್ ವೆಲ್ ಆರ್ಸಿಬಿ ಪಾಲಾಗಿದ್ದಾರೆ 14.25 ಕೋಟಿಗೆ ಅವರು ಬಿಡ್ಡಿಂಗ್ ಆಗಿರೋದು ಹಾಗಾದ್ರೆ ಯಾವ ಯಾವ ಆಟಗಾರರು ಎಷ್ಟಕ್ಕೆ ಸೇಲ್ ಆಗಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆರ್ಸಿಬಿ ಖರೀದಿಸಿದ ಅಗ್ರ ಆಟಗಾರರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಐಪಿಎಲ್ ನಲ್ಲಿ ಈ ಸಲ ಕಪ್ ನಮ್ಮದೇನಾ ಪ್ರತಿ ಬಾರಿ ಕೂಡ ಈ ಪ್ರಶ್ನೆ ಅಂತ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ಯಾರು ಯಾರು ಎಷ್ಟೆಷ್ಟು ಪ್ರೈಸ್ ಗೆ ಈಗ ಬಿಡ್ಡಿಂಗ್ ಆಗಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಆಟಗಾರರು ಅದರಲ್ಲೂ ಪ್ರಮುಖವಾಗಿ 12 ಕರ್ನಾಟಕದ ಆಟಗಾರರು ಕೂಡ ಬಿಡ್ಡಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ ಆ ಒಂದು ಬಿಡ್ಡಿಂಗ್ ನಲ್ಲಿ ಅವರು ಕೂಡ ಹರಾಜಾಗಿರೋದನ್ನ ನಾವು ಗಮನಿಸಬಹುದು ಸ್ಟೀವ್ ಸ್ಮಿತ್ ಅವರ ಬೇಸಿಕ್ ಮೊತ್ತ 2 ಕೋಟಿ ಆಗಿದ್ರೆ 2.2 ಕೋಟಿಗೆ ಅವರನ್ನ ಬಿಡ್ಡಿಂಗ್ ಮಾಡಲಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರನ್ನ ಈಗಾಗಲೇ ಬಿಡ್ಡಿಂಗ್ ಮಾಡ್ಕೊಂಡಿದೆ ಗ್ಲೆನ್ ಮ್ಯಾಕ್ಸ್ ಸ್ವೆಲ್ ಅವರ 2 ಕೋಟಿ ಬೇಸ್ ಮೊತ್ತ ಇದ್ರೆ 14.25 ಕೋಟಿಗೆ ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವರನ್ನ ಖರೀದಿ ಮಾಡಿದೆ ಹೈಯೆಸ್ಟ್ ಈಗಾಗಲೇ ಪೇ ಅನ್ನು ಕೂಡ ಪಡ್ಕೊಂಡಿದ್ದಾರೆ ಇನ್ನು ನಾವು ಗಮನಿಸುತ್ತಾ ಇರುವಂತದ್ದು ಗ್ಲೆನ್ ಮ್ಯಾಕ್ಸ್ ವೆಲ್ ಇದೆ 14.25 ಕೋಟಿಗೆ ಈಗಾಗಲೇ ಅವರನ್ನ ಬಿಡ್ ಮಾಡಲಾಗಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ 3.2 ಕೋಟಿ ಕೊಟ್ಟು ಶಕೀಬ್ ಅಲ್ ಹಸನ್ ಅನ್ನು ಈಗಾಗಲೇ ಬಿಡ್ ಮಾಡ್ಕೊಳ್ಳಲಾಗಿದೆ ಬೇಸ್ ಮೊತ್ತ ಇದಿದು 2 ಕೋಟಿ 3.2 ಕೋಟಿಗೆ ಅವರನ್ನ ಬಿಡ್ಡಿಂಗ್ ಮಾಡಲಾಗಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಗೆ ಇನ್ನು ನಾವು ಬೇರೆ ಬೇರೆ ಆಟಗಾರರು ಎಷ್ಟಕ್ಕೆ ಬಿಡ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಮೊಯಿನ್ ಆಲಿ 7 ಕೋಟಿಗೆ ಬಿಡ್ ಆಗಿದ್ದಾರೆ ಅವರ ಬೇಸ್ ಮೊತ್ತ ಇದಿದು 2 ಕೋಟಿ ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಈಗ ಅವರನ್ನ ಫ್ರಾಂಚೈಸಿ 7 ಕೋಟಿಗೆ ಅವರನ್ನ ಬಿಡ್ ಮಾಡ್ಕೊಂಡಿರೋದನ್ನ ಗಮನಿಸಬಹುದು ಹಾಗೇನೇ ಶಿವಂ ದುಬೆ ಅವರ ಬೇಸ್ ಮೊತ್ತ 50 ಲಕ್ಷ ಆಯ್ತು ಆದ್ರೆ ಈಗ ಅವರನ್ನ ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿ ಅವರು 4.4 ಕೋಟಿಗೆ ಈಗ ಅವರನ್ನ ಖರೀದಿ ಮಾಡಿದ್ದಾರೆ ಬಿಡ್ ಮಾಡ್ಕೊಂಡಿರೋದನ್ನ ಕೂಡ ನಾವು ಗಮನಿಸಬಹುದು ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಕ್ರೇಸ್ ಮೋರಿಸ್ ಅನ್ನು ಕೂಡ ನಾವು ಗಮನಿಸೋದಿದ್ರೆ ಏನೋ ಹಾಗೇನೇ ಬೇಸ್ ಪ್ರೈಸ್ 75 ಲಕ್ಷ 15.5 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಸ್ಟೀವ್ ಸ್ಮಿತ್ 2.2 ಕೋಟಿಗೆ ಬಿಡ್ ಆಗಿದ್ದಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬಹುದು ಆದ್ರೆ ಹೆಚ್ಚಿನ ಮೊತ್ತಕ್ಕೆ ಈಗ ಬಿಡ್ ಆಗಿರುವಂತದ್ದು ಗ್ಲೆನ್ ಮ್ಯಾಕ್ಸ್ವೆಲ್ ಅದು ಕೂಡ ಯಾವ ಟೀಮ್ ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈಗ ಅವರನ್ನ ಬಿಡ್ ಮಾಡ್ಕೊಳ್ಳಲಾಗಿದೆ ಬಹಳ ಇಂಟರೆಸ್ಟಿಂಗ್ ಕೂಡ ಅನ್ಸುವಂತದ್ದು ಯಾಕಂದ್ರೆ ಕಳೆದ ವರ್ಷ ನಾವು ಗಮನಿಸಿದ್ರೆ ಇಂಡಿಯಾದಲ್ಲೇ ಆಗಿರ್ಬೋದು ಎಲ್ಲೂ ಕೂಡ ಯಾವುದೇ ರೀತಿಯ ಮ್ಯಾಚಸ್ ಇರಲಿಲ್ಲ ಕಾರಣ ಕೊರೋನಾ ಸೋ ಬಹಳ ಜನ ಮಿಸ್ ಮಾಡ್ಕೊಂಡ್ರು ಕ್ರಿಕೆಟ್ ಪ್ರೇಮಿಗಳು ಮಿಸ್ ಮಾಡ್ಕೊಂಡಿದ್ರು ಎಲ್ಲರೂ ಕೂಡ ಏನಾಗುತ್ತೆ ಯಾವ ರೀತಿಯಾಗಿ ಇರುತ್ತೆ ನೆಕ್ಸ್ಟ್ ಇಯರ್ ಅನ್ನುವಂತಹ ಒಂದು ಕುತೂಹಲದಿಂದ ಕಾಯ್ತಾ ಇದ್ರು ಇವತ್ತಿನ ಈ ಒಂದು ಬಿಡ್ಡಿಂಗ್ ಕೂಡ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾರ್ಯಾರು ಎಷ್ಟೆಷ್ಟು ಮೊತ್ತಕ್ಕೆ ಬಿಡ್ ಹಾಕ್ತಾರೆ ಯಾವ ಟೀಮ್ ಯಾರನ್ನ ಸೇಲ್ ಅಂದ್ರೆ ಪರ್ಚೇಸ್ ಮಾಡುತ್ತೆ ಯಾರನ್ನ ಬಿಡ್ಡಿಂಗ್ ಮಾಡ್ಕೊಳ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಯ್ತು ಎಲ್ಲರೂ ಕೂಡ ಕಾಯ್ತಾ ಇದ್ರು ಇವತ್ತಿನ ಈ ಒಂದು ಬಿಡ್ಡಿಂಗ್ ಆಗಿ ಹಾಗಾಗಿ ಈಗ ಒಬ್ಬೊಬ್ಬರನ್ನೇ ಬಿಡ್ಡಿಂಗ್ ಮಾಡ್ಕೊಳ್ಳಾಗ್ತಾ ಇದೆ ಆಲ್ಮೋಸ್ಟ್ 12 ಕರ್ನಾಟಕದ ಆಟಗಾರರು ಕೂಡ ಈಗ ಈ ಒಂದು ಬಿಡ್ಡಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ ಅಂದ್ರೆ ಅವರನ್ನ ಬಿಡ್ ಮಾಡಲಾಗಿದೆ ಎಸ್ ನೀವು ಈಗ ಗಮನಿಸ್ತಾ ಇರುವಂತದ್ದು ಕ್ರಿಸ್ ಮೋರಿಸ್ ಈಗ ಹೈಯೆಸ್ಟ್ ಅಮೌಂಟ್ ಅನ್ನು ಕೊಟ್ಟು ಅವರನ್ನ ಬಿಡ್ ಮಾಡಲಾಗಿದೆ 16.25 ಕೋಟಿಗೆ ಈಗ ಅವರನ್ನ ಬಿಡ್ ಮಾಡ್ಕೊಳ್ಳಲಾಗಿದೆ ವಿದೇಶಿ ಆಟಗಾರರು ಬಹಳ ದುಬಾರಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ಹೆಚ್ಚಿನ ಮೊತ್ತಕ್ಕೆ ಅವರನ್ನ ಕೂಡ ಪರ್ಚೇಸ್ ಮಾಡಲಾಗ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದೀವಿ ರಾಯಲ್ ಚಾಲೆಂಜರ್ಸ್ ಟೀಮ್ ಈಗಾಗಲೇ ಒಂದ ಕಡೆ ಗ್ಲೆನ್ ಮ್ಯಾಕ್ಸ್ವೆಲ್ ಅನ್ನ 14.25 ಕೋಟಿಗೆ ಬಿಡ್ ಮಾಡ್ಕೊಂಡ್ರೆ ಮತ್ತೊಂದು ಕಡೆ ಈಗ 16.5 ಕೋಟಿಗೆ ಈಗ ಬಿಡ್ ಆಗಿದ್ದಾರೆ ಇನ್ನೊಂದು ಕಡೆ ನಾವು ಗಮನಿಸಬಹುದು ಯಾವ ರೀತಿಯಾಗಿ ವಿದೇಶಿ ಆಟಗಾರರೇ ಪಾರುಪತ್ಯವನ್ನ ವಹಿಸ್ಕೊಳ್ತಾ ಇದ್ದಾರೆ ಬಿಡ್ಡಿಂಗ್ ನಲ್ಲಿ ಕೂಡ ಅವರ ಒಂದು ಆಟದ ವೈಖರಿ ಆಗಿರ್ಬೋದು ಪ್ರತಿ ಬಾರಿ ಕೂಡ ಇಂತಹ ಒಂದು ಆಟಗಳನ್ನ ನೋಡಿದಾಗ ವಿದೇಶಿ ಆಟಗಾರರ ಮೇಲೆ ಹೆಚ್ಚಿನ ಒಂದು ನಿರೀಕ್ಷೆಗಳನ್ನ ಕೂಡ ಇಟ್ಕೊಳ್ಳಲಾಗುತ್ತಾ ಅನ್ನುವಂತಹ ರೀತಿಯಲ್ಲಿ ಆಟ ಆಡೋದು ಜೊತೆಗೆ ಅವರ ಬಿಡ್ಡಿಂಗ್ ಗಳಲ್ಲಿ ಪಾಲ್ಗೊಂಡು ಅವರನ್ನ ಪರ್ಚೇಸ್ ಮಾಡುವಂತಹ ರೀತಿ ಕೂಡ ಅದೇ ರೀತಿಯಾಗಿ ಇರೋದನ್ನ ನಾವು ಗಮನಿಸಬಹುದು ಈಗ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಶಿವಂ ದುಬೆ ಅವರನ್ನ 4.4 ಕೋಟಿಗೆ ಬಿಡ್ಡಿಂಗ್ ಮಾಡಲಾಗಿದೆ 50 ಲಕ್ಷ ಅವರ ಬೇಸ್ ಮೊತ್ತ ಇರುವಂತದ್ದು
ಇದು ಅತ್ಯಂತ ಕ್ರಿಸ್ ಮೊರೆಸ್ ನಾವು ಗಮನಿಸಬೇಕಾಗಿದೆ 16.25 ಕೋಟಿಗೆ ಅವರನ್ನ ಈಗಾಗಲೇ ಬಿಡ್ ಮಾಡಲಾಗಿದೆ ರಾಜಸ್ಥಾನ ರಾಯಲ್ಸ್ ತಂಡ ಅವರನ್ನ 16.25 ಕೋಟಿಗೆ ಅವರನ್ನ ಬಿಡ್ ಮಾಡ್ಕೊಂಡಿರೋದನ್ನ ಕೂಡ ನಾವು ಗಮನಿಸಬಹುದು ಈಗಿನವರೆಗೂ ಕೂಡ ಬಂದಿರುವಂತ ಮಾಹಿತಿ ಪ್ರಕಾರ ಹೈಯೆಸ್ಟ್ ರೇಟ್ ಅನ್ನು ಅಥವಾ ಹೈಯೆಸ್ಟ್ ಅಮೌಂಟ್ ಅನ್ನು ಪಡೆದುಕೊಂಡಿರುವಂತ ಬಿಡ್ಡಿಂಗ್ ಆದಂತವರು ಅಂದ್ರೆ ಅದು ಕ್ರಿಸ್ ಮೊರೆಸ್ ಅಂತಾನೆ ಹೇಳಬೇಕಾಗುತ್ತೆ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಅವರನ್ನ ಈಗ ಬಿಡ್ ಮಾಡ್ಕೊಳ್ಳಲಾಗಿದೆ ಇನ್ನು ನಾವು ಬಹಳ ಇಂಟರೆಸ್ಟಿಂಗ್ ಆಗಿರುವಂತದ್ದು ಅಂದ್ರೆ ಬೇರೆ ಬೇರೆ ಟೀಮ್ ಗಳಿಗೆ ಯಾರ್ಯಾರನ್ನ ಈ ಒಂದು ಟೀಮ್ ಗಳು ಪರ್ಚೇಸ್ ಮಾಡ್ತಾ ಇವೆ ಅಥವಾ ಯಾರ್ಯಾರ ತಂಡವನ್ನ ಯಾರ್ಯಾರ ತೆಗೆದುಕೊಂಡಿದ್ದಾರೆ ಯಾರನ್ನ ಕೈ ಬಿಡಲಾಗಿದೆ ಅನ್ನೋದು ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ।